ಕೈಯಲ್ಲಿದೆ ನನ್ನ ಇಡೀ ಜೀವಮಾನ, ಬೆನ್ನಟ್ಟಿ ಬರುವ ವೈರಿಯಿಂದ ರಕ್ಷಿಸೆನ್ನ. ಶ್ಲೋಕ. ಪಿತನೇ, ನನ್ನ ಆತ್ಮವನ್ನು ನಿಮ್ಮ ಕೈಗೊಪ್ಪಿಸುತ್ತೇನೆ. ಬೆಳಗಿಸಲಿ ದಾಸನನ್ನು ನಿನ್ನ ಮುಖ ತೇಜವು, ಕಾಪಾಡಲಿ ಎನ್ನನು ನಿನ್ನ ಅನಂತ ಪ್ರೇಮವು. ಪ್ರಭುವಿಗಾಗಿ ಕಾದಿಯ ಜನರೇ, ನಿಮಗಿರಲಿ ಅಭಯ, ಧೈರ್ಯದಿಂದಿರಲಿ ನಿರುತ ನಿಮ್ಮೆಲ್ಲರ ಹೃದಯ. ಶ್ಲೋಕ. ಪಿತನೇ, ನನ್ನ ಆತ್ಮವನ್ನು ನಿಮ್ಮ ಕೈಗೊಪ್ಪಿಸುತ್ತೇನೆ. ಹಿಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಸ್ವರ್ಗಲೋಕಕ್ಕೆ ಏರಿ ಹೋದ ದೇವರ ಪುತ್ರನಾದ ಯೇಸುವೆ ನಮಗೆ ಶ್ರೇಷ್ಠ ಹಾಗೂ ಪ್ರಧಾನ ಯಾಜಕ ಆಗಿರುವುದರಿಂದ ನಾವು ನಿವೇದಿಸುವ ವಿಶ್ವಾಸದಲ್ಲಿ ಸದೃಢರಾಗೋಣ. ಈ ಪ್ರಧಾನ ಯಾಜಕ ನಮ್ಮ ದೌರ್ಬಲ್ಯಗಳನ್ನು ಕಂಡು ಅನುಕಂಪ ತೋರದೇ ಇರುವವರಲ್ಲ. ಅವರು ನಮ್ಮಂತೆಯೇ ಇದ್ದುಕೊಂಡು ಎಲ್ಲ ವಿಷಯಗಳಲ್ಲೂ ಶೋಧನೆ ಸಂಕಟಗಳನ್ನು ಅನುಭವಿಸಿದರು, ಆದರೆ ಪಾಪವನ್ನು ಮಾತ್ರ ಮಾಡಲಿಲ್ಲ. ಆದ ಕಾರಣ ನಾವು ಸಮಯೋಚಿತ ಸಹಾಯವನ್ನು ಅವರ ಅನುಗ್ರಹದಿಂದ ಪಡೆಯಲು ಮತ್ತು ಅವರ ಕರುಣೆಯನ್ನು ಸವಿಯಲು ಧೈರ್ಯದಿಂದ ಅವರ ಕೃಪಾಸನವನ್ನು ಸಮೀಪಿಸೋಣ. ಕ್ರಿಸ್ತ ಯೇಸು ಈ ಭೂಲೋಕದಲ್ಲಿದ್ದಾಗ ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣೀರಿಡುತ್ತಾ ವಿನಂತಿಸಿ ಪ್ರಾರ್ಥಿಸಿದರು. ಅವರ ಭಯಭಕ್ತಿಯನ್ನು ನೋಡಿ ದೇವರು ಅವರ ಮೊರೆಯನ್ನು ಆಲಿಸಿದರು. ಯೇಸು ದೇವರ ಪುತ್ರರಾಗಿದ್ದರೂ ಹಿಂಸೆ ಬಾಧೆಗಳನ್ನು ತಪ್ಪಿಸಿಕೊಳ್ಳದೆ ವಿಧೇಯತೆಯನ್ನು ಅನುಭವದಿಂದ ಅರಿತುಕೊಂಡರು. ಹೀಗೆ ಅವರು ಸ್ವತಃ ಪರಿಪೂರ್ಣರಾಗಿ ತಮಗೆ ವಿಧೇಯರಾಗುವ ಎಲ್ಲರಿಗೂ ಶಾಶ್ವತ ಜೀವೋದ್ಧಾರಕ್ಕೆ ಕಾರಣರಾದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿಯಾಗಲಿ. ತನ್ನನ್ನೇ ಕ್ರಿಸ್ತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ, ಎಂತಲೇ ಪರಮೋನ್ನತ ಸ್ಥಾನಕ್ಕೆ ಏರಿಸಿದ ಆತನನ್ನು, ಇತ್ತನೂ ಹೆಸರುಗಳಲ್ಲುತ್ತಮ ಹೆಸರನು, ದೇವ ಪರಮನು, ನಿತ್ಯ ಸೌಭಾಗ್ಯದ ಅರಸನಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿಯಾಗಲಿ. ಯೋಹಾನನು ಬರೆದ ಯೇಸು ಕ್ರಿಸ್ತರ ಪೂಜ್ಯ ಯಾತನೆಯ ವೃತ್ತಾಂತ. ಯೇಸು ತಮ್ಮ ಶಿಷ್ಯರೊಡನೆ ಹೊರಟು ಕೆದ್ರೋನ್ ಹಳ್ಳವನ್ನು ದಾಟಿ ಅಲ್ಲೇ ಇದ್ದ ತೋಟವನ್ನು ಹೊಕ್ಕರು. ಅವರು ತಮ್ಮ ಶಿಷ್ಯರೊಡನೆ ಆಗಾಗ ಅಲ್ಲಿಗೆ ಬರುವುದು ವಾಡಿಕೆ. ಅವರನ್ನು ಹಿಡಿದುಕೊಡಲಿದ್ದ ಯೂದನಿಗೆ ಆ ಸ್ಥಳ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ಯೂದನು ಸೈನಿಕರ ಒಂದು ತಂಡವನ್ನು, ಮುಖ್ಯ ಯಾಜಕರು ಮತ್ತು ಫರಿಸಾಯರು ಕಳಿಸಿದ ಕಾವಲಾಳುಗಳನ್ನು ಕರೆದುಕೊಂಡು ದೀವಟಿಗೆ ಪಂಜು ಮತ್ತು ಆಯುಧಗಳ ಸಮೇತ ಅಲ್ಲಿಗೆ ಬಂದನು. ಯೇಸುವಿಗೆ ತಮಗೆ ಸಂಭವಿಸಲಿರುವುದೆಲ್ಲವೂ ತಿಳಿದಿತ್ತು ಎಂದೇ ಅವರು ಮುಂದೆ ಬಂದು, ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಿದರು. ಅವರು, ನಜರೇತಿನ ಯೇಸುವನ್ನು ಎಂದರು. ಅದಕ್ಕೆ ಯೇಸು, ನಾನೇ ಆತನು ಎಂದು ಉತ್ತರ ಕೊಟ್ಟರು. ಅವರನ್ನು ಹಿಡಿದುಕೊಡಲಿದ್ದ ಗುರುದ್ರೋಹಿ ಯೂದನು ಅವರ ಸಂಗಡವೇ ನಿಂತುಕೊಂಡಿದ್ದನು. ನಾನೇ ಆತನು ಎಂದು ಯೇಸು ನುಡಿಯುತ್ತಲೇ ಅವರೆಲ್ಲರೂ ಹಿಂದೆ ಸರಿದು ನೆಲದ ಮೇಲೆ ಬಿದ್ದರು. ಯೇಸು ಮತ್ತೊಮ್ಮೆ, ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಲು, ನಜರೇತಿನ ಯೇಸುವನ್ನು ಎಂದು ಉತ್ತರ ಬಂದಿತು. ಅದಕ್ಕೆ ಯೇಸು, ನಾನೇ ಆತನೆಂದು ನಿಮಗೆ ಆಗಲೇ ಹೇಳಿದೆ. ನೀವು ಹುಡುಕುತ್ತಾ ಇರುವುದು ನನ್ನನ್ನಾದರೆ ಮಿಕ್ಕ ಇವರನ್ನು ಹೋಗಲು ಬಿಡಿ ಎಂದು ನುಡಿದರು. ನೀವು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನಾದರೂ ಕಳೆದುಕೊಳ್ಳಲಿಲ್ಲ ಎಂದು ತಾವೇ ನುಡಿದ ಮಾತು ನೆರವೇರುವಂತೆ ಯೇಸು ಹೀಗೆಂದರು. ಅಷ್ಟರೊಳಗೆ ಸಿಮೋನ ಪೇತ್ರನು ತನ್ನಲ್ಲಿದ್ದ ಖಡ್ಗವನ್ನು ಹಿರಿದು ಪ್ರಧಾನ ಯಾಜಕನ ಸೇವಕನಾದ ಮಾಲ್ಕನ ಬಲಗಿವಿಯನ್ನು ಕತ್ತರಿಸಿಬಿಟ್ಟನು. ಆಗ ಯೇಸು ಪೇತ್ರನಿಗೆ, ನಿನ್ನ ಖಡ್ಗವನ್ನು ಒರೆಯಲಿ ಹಾಕು, ನನ್ನ ಪಿತನೇ ಕೊಟ್ಟಿರುವ ಕಷ್ಟದ ಕೊಡವಿದು, ಇದರಲ್ಲಿರುವುದನ್ನು ನಾನು ಕುಡಿಯದೆ ಹೋದರೆ ಹೇಗೆ ಎಂದು ನುಡಿದರು. ಅನಂತರ ಸೈನಿಕರು, ಸಹಸ್ರಾಧಿಪತಿ ಹಾಗೂ ಯಹೂದಿಯರು ಕಳಿಸಿದ ಕಾವಲಾಳುಗಳು ಯೇಸುವನ್ನು ಹಿಡಿದು ಕಟ್ಟಿ ಮೊದಲು ಅಣ್ಣನ ಬಳಿಗೆ ಕೊಂಡೊಯ್ದರು.
ಅನ್ನನು ಆ ವರ್ಷ ಪ್ರಧಾನ ಯಾಜಕನಾಗಿದ್ದ ಕಾಯಫನ ಮಾವ. ಸಮಸ್ತ ಜನತೆಗಾಗಿ ಒಬ್ಬನು ಸತ್ತರೆ ವಿಹಿತವೆಂದು ಸಲಹೆ ಕೊಟ್ಟವನು ಈ ಕಾಯಫನೆ. ಸಿಮೋನ್ ಪೇತ್ರನು ಮತ್ತು ಪ್ರಧಾನ ಯಾಜಕನಿಗೆ ಪರಿಚಿತನಾಗಿದ್ದ ಇನ್ನೊಬ್ಬ ಶಿಷ್ಯನು ಯೇಸುವನ್ನು ಹಿಂಬಾಲಿಸುತ್ತಾ ಹೋದರು. ಪರಿಚಿತನಾಗಿದ್ದ ಶಿಷ್ಯನು ಯೇಸುವಿನೊಡನೆ ಪ್ರಧಾನ ಯಾಜಕನ ಮನೆಯ ಅಂಗಳವನ್ನು ಹೊಕ್ಕನು. ಪೇತ್ರನು ಹೊರಗಡೆ ಬಾಗಿಲ ಬಳಿಯಲ್ಲೇ ನಿಂತನು. ಪರಿಚಿತನಾಗಿದ್ದವನು ಅನಂತರ ಹೊರಗೆ ಬಂದು ದ್ವಾರಪಾಲಿಕೆಗೆ ಹೇಳಿ ಪೇತ್ರನನ್ನು ಒಳಕ್ಕೆ ಕರೆದುಕೊಂಡು ಹೋದನು. ಆ ದ್ವಾರಪಾಲಿಕೆಯು ಪೇತ್ರನನ್ನು ನೋಡಿ, ನೀನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದಳು. ಅದಕ್ಕೆ ಪೇತ್ರನು, ಇಲ್ಲ ನಾನಲ್ಲ ಎಂದು ಬಿಟ್ಟನು. ಆಗ ಚಳಿಯಿದ್ದುದರಿಂದ ಸೇವಕರು ಕಾವಲಾಳುಗಳು ಇದ್ದಲಿನ ಬೆಂಕಿ ಮಾಡಿ ಸುತ್ತಲೂ ನಿಂತು ಚಳಿ ಕಾಯಿಸಿಕೊಳ್ಳುತ್ತಿದ್ದರು. ಪೇತ್ರನು ಅವರ ಸಂಗಡ ನಿಂತುಕೊಂಡು ಚಳಿ ಕಾಯಿಸಿಕೊಳ್ಳತೊಡಗಿದನು. ಅಷ್ಟರಲ್ಲಿ ಪ್ರಧಾನ ಯಾಜಕನು ಯೇಸುವನ್ನು ಅವರ ಶಿಷ್ಯರ ವಿಷಯವಾಗಿ ಹಾಗೂ ಬೋಧನೆಯ ವಿಷಯವಾಗಿ ವಿಚಾರಿಸಿದನು. ಆಗ ಯೇಸು, ನಾನು ಬಹಿರಂಗವಾಗಿಯೇ ಜನರೆಲ್ಲರೂ ಕೇಳುವಂತೆ ಮಾತನಾಡಿದ್ದೇನೆ. ಯಹೂದಿಯರೆಲ್ಲರೂ ಸಭೆ ಸೇರುವ ಪ್ರಾರ್ಥನಾ ಮಂದಿರಗಳಲ್ಲಿಯೂ ಮಹಾದೇವಾಲಯದಲ್ಲಿಯೂ ನಾನು ಯಾವಾಗಲೂ ಬೋಧನೆ ಮಾಡಿಕೊಂಡು ಬಂದಿದ್ದೇನೆ. ಮುಚ್ಚುಮರೆಯಾಗಿ ಏನನ್ನೂ ಹೇಳಿಲ್ಲ. ನನ್ನನ್ನು ವಿಚಾರಿಸುವುದೇಕೆ? ನಾನು ಹೇಳಿದ್ದನ್ನು ಯಾರು ಕೇಳಿದಾರೋ ಅವರನ್ನೇ ವಿಚಾರಿಸಿರಿ. ನಾನು ಬೋಧನೆ ಮಾಡಿದ್ದು ಏನೆಂದು ಅವರು ಬಲ್ಲರು ಎಂದು ಉತ್ತರ ಕೊಟ್ಟರು. ಯೇಸು ಹೀಗೆ ಹೇಳಲು ಬಳಿಯಲ್ಲೇ ನಿಂತಿದ್ದ ಕಾವಲಾಳು ಒಬ್ಬನು, ಪ್ರಧಾನ ಯಾಜಕರಿಗೆ ಉತ್ತರ ಕೊಡುವುದು ಹೀಗೆಯೇ ಎಂದು ಕೆನ್ನೆಗೆ ಹೊಡೆದನು. ಆಗ ಯೇಸು, ನಾನು ಆಡಿದ್ದು ತಪ್ಪಾಗಿದ್ದರೆ ತಪ್ಪನ್ನು ತೋರಿಸಿಕೊಡು, ಸತ್ಯವಾಗಿದ್ದರೆ ಏಕೆ ಹೊಡೆಯುತ್ತಿ ಎಂದರು. ಆಗ ಅನ್ನನು ಯೇಸುವನ್ನು ಬಂಧಿಸಿ ಕಾಯಫನ ಬಳಿಗೆ ಕಳುಹಿಸಿದನು. ಇತ್ತ ಪೇತ್ರನು ನಿಂತು ಚಳಿ ಕಾಯಿಸಿಕೊಳ್ಳುತ್ತಾ ಇದ್ದನು. ಅಲ್ಲಿದ್ದವರು, ನೀನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದರು. ಅದಕ್ಕೆ ಪೇತ್ರನು, ಇಲ್ಲ ನಾನು ಶಿಷ್ಯನಲ್ಲ ಎಂದು ನಿರಾಕರಿಸಿದನು. ಪ್ರಧಾನ ಯಾಜಕನ ಸೇವಕರಲ್ಲಿ ಒಬ್ಬನು, ಇವನು ಪೇತ್ರನು ಕಿವಿ ಕತ್ತರಿಸಿದವನ ನೆಂಟ, ನಿನ್ನನ್ನು ಆತನೊಡನೆ ತೋಟದಲ್ಲಿ ನಾನು ನೋಡಲಿಲ್ಲವೇ ಎಂದು ಕೇಳಿದನು. ಪೇತ್ರನು ಪುನಃ ಅಲ್ಲಗಳೆದನು. ಕೂಡಲೇ ಕೋಳಿ ಕೂಗಿತು. ಆಮೇಲೆ ಅವರು ಯೇಸುವನ್ನು ಕಾಯಫನ ಮನೆಯಿಂದ ರಾಜ್ಯಪಾಲನ ನಿವಾಸಕ್ಕೆ ಕೊಂಡೊಯ್ದರು. ಆಗ ಮುಂಜಾನೆ ಅರಮನೆಯೊಳಗೆ ಹೋದರೆ ಮಡಿಗೆಟ್ಟು ಹಬ್ಬದೂಟಕ್ಕೆ ಅಡ್ಡಿಯಾಯಿತೆಂದು ಅವರೆಲ್ಲರೂ ಹೊರಗೆ ನಿಂತರು. ಆದುದರಿಂದ ಪಿಲಾತನೇ ಅವರ ಬಳಿಗೆ ಬಂದು, ಈತನ ಮೇಲೆ ನಿಮ್ಮ ದೂರು ಏನು ಎಂದು ಕೇಳಿದನು. ಅವರು, ಇವನು ಅಪರಾಧಿ ಇಲ್ಲದಿದ್ದರೆ ಇವನನ್ನು ನಿಮಗೆ ತಂದೊಪ್ಪಿಸುತ್ತಿರಲಿಲ್ಲ ಎಂದರು. ಅದಕ್ಕೆ ಪಿಲಾತನು, ಹಾಗಾದರೆ ನೀವೇ ಕರೆದುಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ಈತನಿಗೆ ತೀರ್ಪು ಕೊಡಿ ಎಂದನು. ಯಹೂದಿಯರು, ಮರಣದಂಡನೆ ವಿಧಿಸುವ ಅಧಿಕಾರ ನಮಗಿಲ್ಲವಲ್ಲ ಎಂದು ಉತ್ತರಿಸಿದರು. ಯೇಸು ತಮಗೆ ಯಾವ ಬಗೆಯ ಮರಣ ಕಾದಿರುವುದೆಂದು ಸೂಚಿಸಿ ಹೇಳಿದ ಮಾತು ಹೀಗೆ ನೆರವೇರುವಂತಾಯಿತು. ಆಗ ಪಿಲಾತನು ಅರಮನೆಯೊಳಗೆ ಹೋಗಿ ಯೇಸುವನ್ನು ಕರೆಯಿಸಿ, ನೀನು ಯಹೂದ್ಯರ ಅರಸನೋ ಎಂದು ಕೇಳಿದನು. ಅದಕ್ಕೆ ಯೇಸು, ನೀವಾಗಿಯೇ ಇದನ್ನು ಹೇಳುತ್ತಿರುವಿರೋ ಅಥವಾ ಬೇರೆ ಯಾರಾದರೂ ನನ್ನನ್ನು ಕುರಿತು ಹೀಗೆ ಹೇಳಿದರೋ ಎನ್ನಲು ಪಿಲಾತನು, ನಾನೇನು ಯಹೂದ್ಯನೇ? ನಿನ್ನ ಸ್ವಂತ ಜನರು ಮತ್ತು ಮುಖ್ಯ ಯಾಜಕರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದ್ದೀಯಾ ಎಂದು ಕೇಳಿದನು. ಅದಕ್ಕೆ ಯೇಸು, ನನ್ನ ಸಾಮ್ರಾಜ್ಯ ಈ ಲೋಕದಲ್ಲ. ನನ್ನ ಸಾಮ್ರಾಜ್ಯ ಈ ಲೋಕದಾಗಿದ್ದರೆ ಯಹೂದ್ಯರ ಕೈಗೆ ನಾನು ಬೀಳದಂತೆ ನನ್ನ ಅನುಯಾಯಿಗಳು ಕಾದಾಡುತ್ತಿದ್ದರು. ನಿಜವಾಗಿಯೂ ನನ್ನ ಸಾಮ್ರಾಜ್ಯ ಇಹದೋಕದಲ್ಲ ಎಂದರು. ಪಿಲಾತನು, ಹಾಗಾದರೆ ನೀನೊಬ್ಬ ಅರಸನೋ ಎಂದು ಕೇಳಲು ಯೇಸು, ಅರಸ ಎನ್ನುವುದು ನೀವು ಹೇಳುವ ಮಾತು. ಸತ್ಯವನ್ನು ಕುರಿತು ಸಾಕ್ಷಿ ಹೇಳುವುದು ನನ್ನ ಕೆಲಸ. ಅದಕ್ಕಾಗಿಯೇ ನಾನು ಹುಟ್ಟಿದ್ದುದು. ಅದಕ್ಕಾಗಿ ನಾನು ಜಗತ್ತಿಗೆ ಬಂದದ್ದು. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಹೇಳಿದರು. ಆಗ ಪಿಲಾತನು, ಸತ್ಯ ಎಂದರೆ ಏನು ಎಂದು ಪ್ರಶ್ನಿಸಿ ಅಲ್ಲಿ ನಿಲ್ಲದೆ ಹೊರಗೆ ಬಂದನು. ಹೀಗೆ ಪಿಲಾತನು ಹೊರಗೆ ಯಹೂದ್ಯರ ಬಳಿಗೆ ಬಂದು, ನನಗೆ ಈತನಲ್ಲಿ ಯಾವ ಅಪರಾಧವೂ ಕಾಣಿಸುವುದಿಲ್ಲ. ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಒಬ್ಬ ಸೆರೆಯಾಳನ್ನು ಬಿಡುಗಡೆ ಮಾಡುವ ಪದ್ಧತಿ ಇದೆಯಲ್ಲವೇ? ಆದ್ದರಿಂದ ನೀವು ಬಯಸಿದರೆ ಯಹೂದ್ಯರ ಅರಸನನ್ನು ನಾನು ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿದನು. ಅದಕ್ಕೆ ಅವರು, ಬೇಡ, ಇವನು ಬೇಡ,
ನಮಗೆ ಬರಬ್ಬನನ್ನು ಬಿಟ್ಟುಕೊಡಿ ಎಂದು ಬೊಬ್ಬೆ ಹಾಕಿದರು. ಬರಬ್ಬನು ಒಬ್ಬ ದರೋಡೆಕೋರನಾಗಿದ್ದನು. ಆಮೇಲೆ ಪಿಲಾತನು ಯೇಸುವನ್ನು ಅಲ್ಲಿಂದ ಕರೆದೊಯ್ದು ಕೊರಡೆಯಿಂದ ಹೊಡಿಸಿದನು. ಸೈನಿಕರು ಮುಳ್ಳಿನ ಕಿರೀಟವನ್ನು ಹೆಣೆದು ಅವರ ತಲೆಗೆ ಮುಡಿಸಿ ಕೆನ್ನೇರಳೆ ಬಣ್ಣದ ಅಂಗಿಯನ್ನು ಅವರಿಗೆ ಉಡಿಸಿ ಹತ್ತಿರ ಬಂದು, ಯಹೂದ್ಯರ ಅರಸನೇ ನಿನಗೆ ಶುಭವಾಗಲಿ ಎಂದು ಜರೆಯುತ್ತಾ ಅವರ ಕೆನ್ನೆಗೆ ಹೊಡೆಯ ತೊಡಗಿದರು. ಪಿಲಾತನು ಮತ್ತೆ ಹೊರಗೆ ಬಂದು ಯಹೂದ್ಯರಿಗೆ, ನೋಡಿ, ನಾನು ಇವನನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ನನಗೆ ಇವನಲ್ಲಿ ಯಾವ ಅಪರಾಧವೂ ಕಾಣಿಸುತ್ತಿಲ್ಲ ಎಂಬುದು ನಿಮಗೆ ತಿಳಿದಿರಲಿ ಎಂದು ಹೇಳಿದನು. ಆಗ ಯೇಸು ಮುಳ್ಳಿನ ಕಿರೀಟವನ್ನು ಕೆನ್ನೇರಳೆ ಬಣ್ಣದ ಅಂಗಿಯನ್ನು ಧರಿಸಿದವರಾಗಿ ಹೊರಕ್ಕೆ ಬಂದರು. ಪಿಲಾತನು, ಇಗೋ ಈ ಮನುಷ್ಯ ಎಂದನು. ಮುಖ್ಯ ಯಾಜಕರು ಕಾವಲಾಳುಗಳು ಯೇಸುವನ್ನು ಕಂಡೊಡನೆ, ಇವನನ್ನು ಶಿಲುಬೆಗೇರಿಸಿ, ಶಿಲುಬೆಗೇರಿಸಿ ಎಂದು ಬೊಬ್ಬೆ ಹಾಕಿದರು. ಆಗ ಪಿಲಾತನು, ಬೇಕಾದರೆ ನೀವೇ ಇವನನ್ನು ಕರೆದುಕೊಂಡು ಹೋಗಿ ಶಿಲುಬೆಗೇರಿಸಿರಿ, ನನಗಾದರೂ ಇವನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲ ಎಂದನು. ಅದಕ್ಕೆ ಯಹೂದ್ಯರು, ನಮಗೊಂದು ಕಾನೂನು ಉಂಟು, ಅದರ ಮೇರೆಗೆ ಇವನು ಸಾಯಲೇಬೇಕು, ಏಕೆಂದರೆ ತಾನು ದೇವರ ಪುತ್ರನೆಂದು ಹೇಳಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟರು. ಇದನ್ನು ಕೇಳಿದ್ದೇ ಪಿಲಾತನಿಗೆ ಮತ್ತಷ್ಟು ಭಯವಾಯಿತು. ಅವನು ಮತ್ತೆ ಅರಮನೆಯ ಒಳಕ್ಕೆ ಬಂದು, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಉತ್ತರ ಕೊಡಲಿಲ್ಲ. ಆಗ ಪಿಲಾತನು, ನನ್ನೊಡನೆ ನೀನು ಮಾತನಾಡುವುದಿಲ್ಲವೇ? ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೂ ನಿನ್ನನ್ನು ಶಿಲುಬೆಗೇರಿಸುವುದಕ್ಕೂ ನನಗೆ ಅಧಿಕಾರವಿದೆ ಎಂಬುದು ನಿನಗೆ ತಿಳಿಯದೋ ಎಂದನು. ಅದಕ್ಕೆ ಯೇಸು, ಮೇಲಿನಿಂದ ಕೊಟ್ಟ ಹೊರತು ನನ್ನ ಮೇಲೆ ನಿಮಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದುದರಿಂದ ನನ್ನನ್ನು ನಿಮ್ಮ ಕೈಗೆ ಒಪ್ಪಿಸಿದವನಿಗೆ ಪಾಪ ಹೆಚ್ಚು ಎಂದು ನುಡಿದರು. ಇದನ್ನು ಕೇಳಿದ ಮೇಲೆ ಪಿಲಾತನು ಯೇಸುವನ್ನು ಬಿಡುಗಡೆ ಮಾಡಲು ಪ್ರಯತ್ನಿಸಿದನು. ಯಹೂದ್ಯರಾದರೂ, ಇವನನ್ನು ಬಿಡುಗಡೆ ಮಾಡಿದರೆ ನೀವು ರೋಮ್ ಚಕ್ರವರ್ತಿಯ ಮಿತ್ರರಲ್ಲ, ತಾನೇ ಅರಸನು ಎಂದು ಹೇಳಿಕೊಳ್ಳುವ ಇವನು ರೋಮ್ ಚಕ್ರವರ್ತಿಗೆ ಶತ್ರು ಎಂದು ಕೂಗಿಕೊಂಡರು. ಅವರ ಆ ಕೂಗನ್ನು ಕೇಳಿ ಪಿಲಾತನು ಯೇಸುವನ್ನು ಹೊರಗೆ ಕರೆಯಿಸಿದನು. ಹಾಸುಗಲ್ಲು ಎಂಬ ಕಟ್ಟೆಯ ಮೇಲಿದ್ದ ನ್ಯಾಯಪೀಠದ ಮೇಲೆ ಕುಳಿತುಕೊಂಡನು. ಯಹೂದ್ಯರ ಭಾಷೆಯಲ್ಲಿ ಆ ಸ್ಥಳಕ್ಕೆ ಗಬ್ಬಾತ ಎಂದು ಹೆಸರು. ಅಂದು ಹಬ್ಬದ ಹಿಂದಿನ ದಿನ ಮಧ್ಯಾಹ್ನ 12 ಗಂಟೆ ಇರಬಹುದು. ಪಿಲಾತನು ಯಹೂದ್ಯರನ್ನು ನೋಡಿ, ಇಗೋ ನಿಮ್ಮ ಅರಸನು ಎಂದು ಹೇಳಿದನು. ಅದಕ್ಕೆ ಅವರಾದರೂ, ಕೊಲ್ಲಿರಿ, ಕೊಲ್ಲಿರಿ, ಶಿಲುಬೆಗೇರಿಸಿರಿ ಎಂದು ಕಿರುಚಿದರು. ಪಿಲಾತನು, ನಿಮ್ಮ ಅರಸನನ್ನು ಶಿಲುಬೆಗೇರಿಸಲೇ ಎಂದನು. ಅದಕ್ಕೆ ಮುಖ್ಯ ಯಾಜಕರು, ರೋಮ್ ಚಕ್ರವರ್ತಿಯ ಹೊರತು ನಮಗೆ ಬೇರೆ ಯಾವ ಅರಸನೂ ಇಲ್ಲ ಎಂದು ಉತ್ತರ ಕೊಟ್ಟರು. ಕಡೆಗೆ ಪಿಲಾತನು ಯೇಸುವನ್ನು ಶಿಲುಬೆಗೇರಿಸುವುದಕ್ಕಾಗಿ ಅವರಿಗೆ ಒಪ್ಪಿಸಿಬಿಟ್ಟನು. ಅವರು ಯೇಸುವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ಯೇಸು ತಮ್ಮ ಶಿಲುಬೆಯನ್ನು ತಾವೇ ಹೊತ್ತುಕೊಂಡು ಕಪಾಲ ಎಂಬ ಸ್ಥಳಕ್ಕೆ ಹೋದರು. ಇದಕ್ಕೆ ಯಹೂದ್ಯರ ಭಾಷೆಯಲ್ಲಿ ಗೊಲ್ಗೋತಾ ಎಂದು ಹೆಸರು. ಅಲ್ಲಿ ಯೇಸುವನ್ನು ಶಿಲುಬೆಗೆ ಏರಿಸಿದರು. ಅವರ ಅಕ್ಕಪಕ್ಕದಲ್ಲಿ ಇನ್ನಿಬ್ಬರನ್ನು ಶಿಲುಬೆಗೆ ಹಾಕಿದರು. ಪಿಲಾತನು ಒಂದು ಫಲಕದ ಮೇಲೆ ನಜರೇತಿನ ಯೇಸು ಯಹೂದ್ಯರ ಅರಸ ಎಂದು ಬರೆಯಿಸಿ ಶಿಲುಬೆಯ ಮೇಲ್ಗಡೆ ಇರಿಸಿದನು. ಯೇಸುವನ್ನು ಶಿಲುಬೆಗೇರಿಸಿದ ಸ್ಥಳ ನಗರಕ್ಕೆ ಸಮೀಪದಲ್ಲಿ ಇದ್ದುದರಿಂದ ಹಲವು ಮಂದಿ ಯಹೂದಿಯರು ಆ ಫಲಕವನ್ನು ಓದಿದರು. ಅದನ್ನು ಇಬ್ರಿಯ, ಲ್ಯಾತಿನ್ ಮತ್ತು ಗ್ರೀಕ್ ಭಾಷೆಗಳಲ್ಲಿ ಬರೆಯಲಾಗಿತ್ತು. ಆದುದರಿಂದ ಯಹೂದಿಯರ ಮುಖ್ಯ ಯಾಜಕರು ಪಿಲಾತನಿಗೆ, ಯಹೂದ್ಯರ ಅರಸ ಎಂದು ಬರೆಯುವುದು ಬೇಡ, ತಾನು ಯಹೂದ್ಯರ ಅರಸನೆಂದು ಹೇಳಿಕೊಂಡಿದ್ದಾನೆ ಎಂದು ಬರೆಯಿರಿ ಎಂದರು. ಅದಕ್ಕೆ ಪಿಲಾತನು, ನಾನು ಬರೆದದು ಬರೆದಾಯಿತು ಎಂದನು. ಯೇಸುವನ್ನು ಶಿಲುಬೆಗೇರಿಸಿದ ಬಳಿಕ ಸೈನಿಕರು ಯೇಸುವಿನ ಬಟ್ಟೆಗಳನ್ನು ತೆಗೆದುಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಪಾಲಿನಂತೆ 4 ಪಾಲು ಮಾಡಿ ಹಂಚಿಕೊಂಡರು. ಅವರ ಒಳ ಅಂಗಿಯಾದರೂ ಹೊಲಿಗೆ ಇಲ್ಲದೆ ಮೇಲಿಂದ ಕೆಳಗಿನವರೆಗೆ ಹೆಣೆದಾಗಿತ್ತು. ಅದನ್ನು ತೆಗೆದುಕೊಂಡು ಅವರು ತಮ್ಮ ತಮ್ಮ ಒಳಗೆ, ಇದನ್ನು ಹರಿಯುವುದು ಬೇಡ, ಚೀಟಿ ಹಾಕಿ ಯಾರ ಪಾಲಿಗೆ ಬರುವುದೋ ನೋಡೋಣ ಎಂದು ಮಾತಾಡಿಕೊಂಡು ಹಾಗೆ ಮಾಡಿದರು. ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಹಂಚಿಕೊಂಡರು, ನನ್ನ ಅಂಗಿಗಾಗಿ ಚೀಟು ಹಾಕಿದರು ಎಂಬ ಪವಿತ್ರ ಗ್ರಂಥದ ವಾಕ್ಯ ಹೀಗೆ ನೆರವೇರಿತು. ಯೇಸುವಿನ ತಾಯಿ, ತಾಯಿಯ ಸಹೋದರಿ ಕ್ಲೋಫನ ಹೆಂಡತಿ ಮರಿಯ ಮತ್ತು ಮಗ್ದಲದ ಮರಿಯ ಇವರು ಶಿಲುಬೆಯ ಬಳಿಯಲ್ಲಿ ನಿಂತಿದ್ದರು. ಯೇಸು ತಮ್ಮ ತಾಯಿಯನ್ನು, ಆಕೆಯ ಪಕ್ಕದಲ್ಲಿ ನಿಂತಿದ್ದ ತಮ್ಮ ಆಪ್ತ ಶಿಷ್ಯನನ್ನು ನೋಡಿ, ಅಮ್ಮ ಇಗೋ ನಿನ್ನ ಮಗ ಎಂದರು. ಅನಂತರ ತಮ್ಮ ಶಿಷ್ಯನನ್ನು ಕುರಿತು,
ಇಗೋ ನಿನ್ನ ತಾಯಿ ಎಂದರು. ಅಂದಿನಿಂದ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಇದಾದ ಮೇಲೆ ಯೇಸು ನೆರವೇರಬೇಕಾದುದೆಲ್ಲವೂ ನೆರವೇರಿದೆ ಎಂದು ತಿಳಿದು ಪವಿತ್ರ ಗ್ರಂಥದಲ್ಲಿ ಬರೆದುದು ಈಡೇರುವಂತೆ ನನಗೆ ದಾಹವಾಗಿದೆ ಎಂದು ನುಡಿದರು. ಬಳಿಯಲ್ಲೇ ಹುಳಿರಸ ತುಂಬಿದ ಪಾತ್ರೆಯೊಂದಿತ್ತು. ಅವರು ಸ್ಪಂಜನ್ನು ಆ ಹುಳಿರಸದಲ್ಲಿ ತೋಯಿಸಿ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಹುಳಿರಸವನ್ನು ಸೇವಿಸುತ್ತಲೇ ಎಲ್ಲ ನೆರವೇರಿತು ಎಂದು ನುಡಿದು ತಲೆಬಾಗಿ ತಮ್ಮ ಆತ್ಮವನ್ನು ಒಪ್ಪಿಸಿದರು. ಮೊಣಕಾಲೂರೋಣ. ಅಂದು ಪಾಸ್ಕ ಹಬ್ಬದ ಹಿಂದಿನ ದಿನ, ಮಾರನೆಯ ದಿನ ಸಾಬಾ ದಿನವೂ ದೊಡ್ಡ ಹಬ್ಬವೂ ಆಗಿತ್ತು. ಸಾಬಾ ದಿನದಂದು ಶವಗಳು ಶಿಲುಬೆ ಮೇಲೆ ತೂಗಾಡುತ್ತಿರುವುದು ಸರಿಯಲ್ಲ ಎಂದುಕೊಂಡು ಶಿಲುಬೆಗೇರಿಸಲಾಗಿದ್ದವರ ಕಾಲುಗಳನ್ನು ಮುರಿದು ಅವರ ಶವವನ್ನು ಅಂದೇ ತೆಗೆಯಿಸಿಬಿಡಲು ಯಹೂದಿಯರು ಪಿಲಾತನಿಂದ ಅಪ್ಪಣೆ ಕೇಳಿಕೊಂಡರು. ಅಂತೆಯೇ ಸೈನಿಕರು ಬಂದು ಯೇಸುವಿನೊಡನೆ ಶಿಲುಬೆಗೇರಿಸಲಾಗಿದ್ದ ಮೊದಲನೆಯವನ ಮತ್ತು ಎರಡನೆಯವನ ಕಾಲುಗಳನ್ನು ಮುರಿದರು. ತರುವಾಯ ಯೇಸುವಿನ ಬಳಿಗೆ ಬಂದರು. ಯೇಸು ಆಗಲೇ ಸತ್ತು ಹೋಗಿರುವುದನ್ನು ಕಂಡು ಅವರ ಕಾಲುಗಳನ್ನು ಮುರಿಯಲಿಲ್ಲ. ಆದರೂ ಸೈನಿಕರಲ್ಲಿ ಒಬ್ಬನು ಈಟಿಯಿಂದ ಅವರ ಪಕ್ಕೆಯನ್ನು ತಿವಿದನು. ಕೂಡಲೇ ರಕ್ತವು ನೀರು ಅಲ್ಲಿಂದ ಹೊರಗೆ ಹರಿದು ಬಂದವು. ಇದು ಕಣ್ಣಾರೆ ಕಂಡವನ ಹೇಳಿಕೆ. ಈ ಹೇಳಿಕೆ ಸತ್ಯವಾದುದು. ತಾನು ಸತ್ಯವನ್ನೇ ನುಡಿಯುತ್ತಿದ್ದೇನೆಂಬ ಅರಿವು ಅವನಿಗೆ ಇದೆ. ನೀವು ವಿಶ್ವಾಸಿಸಬೇಕೆಂದೇ ಆತನು ಇದನ್ನು ಹೇಳಿದ್ದಾನೆ. ಆತನ ಎಲುಬೊಂದನ್ನು ಮುರಿಯಕೂಡದು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಆ ವಾಕ್ಯ ನೆರವೇರುವಂತೆ ಹೀಗೆ ನಡೆಯಿತು. ತಾವು ಇರಿದವನನ್ನೇ ಅವರು ಈಕ್ಷಿಸುವರು ಎನ್ನುತ್ತದೆ ಇನ್ನೊಂದು ವಾಕ್ಯ. ಅರಿಮತಾಯ ಊರಿನ ಜೋಸೆಫ್ ಎಂಬುವನು ಕೂಡ ಯೇಸುವಿನ ಶಿಷ್ಯರಲ್ಲಿ ಒಬ್ಬ. ಈತನು ಯಹೂದ್ಯರಿಗೆ ಹೆದರಿ ತಾನು ಶಿಷ್ಯನೆಂದು ತೋರಿಸಿಕೊಳ್ಳುತ್ತಿರಲಿಲ್ಲ. ಮೇಲೆ ಹೇಳಿದೆಲ್ಲ ನಡೆದಾದ ಮೇಲೆ ಈತನು ಯೇಸುವಿನ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲು ಪಿಲಾತನಿಂದ ಅಪ್ಪಣೆ ಕೇಳಿದನು. ಪಿಲಾತನು ಒಪ್ಪಿಗೆ ಕೊಡಲು ಈತನು ಬಂದು ಪಾರ್ಥಿವ ಶರೀರವನ್ನು ಕೊಂಡೊಯ್ದನು. ಈತನು ಮಾತ್ರವಲ್ಲ, ಹಿಂದೊಮ್ಮೆ ಯೇಸುವನ್ನು ರಾತ್ರಿಯಲ್ಲಿ ನೋಡಲು ಬಂದಿದ್ದ ನಿಕೋದೇಮನು ಕೂಡ ಅಲ್ಲಿಗೆ ಬಂದನು. ಇವನು ರಕ್ತಬೋಳ ಹಾಗೂ ಅಗರು ಕಲಿಸಿದ 30 ಕಿಲೋಗ್ರಾಮಿನಷ್ಟು ಚೂರ್ಣವನ್ನು ತಂದಿದ್ದನು. ಇವರು ಯೇಸುವಿನ ಪಾರ್ಥಿವ ಶರೀರವನ್ನು ತೆಗೆದು ಯಹೂದಿಯರ ಶವ ಸಂಸ್ಕಾರದ ಪದ್ಧತಿಯಂತೆ ಸುಗಂಧ ದ್ರವ್ಯಗಳನ್ನು ಹಾಕಿ ನಾರು ಮಡಿಯಲ್ಲಿ ಸುತ್ತಿದರು. ಯೇಸುವನ್ನು ಶಿಲುಬೆಗೇರಿಸಿದ ಸ್ಥಳದಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಅದುವರೆಗೆ ಯಾರ ಶವವನ್ನು ಇಡದ ಹೊಸ ಸಮಾಧಿ ಇತ್ತು. ಸಮಾಧಿಯು ಹತ್ತಿರದಲ್ಲೇ ಇದ್ದುದರಿಂದ ಹಾಗೂ ಮರುದಿನ ಪಾಸ್ಕ ಹಬ್ಬವಾದುದರಿಂದ ಯೇಸುವಿನ ಪಾರ್ಥಿವ ಶರೀರವನ್ನು ಅಲ್ಲೇ ಸಮಾಧಿ ಮಾಡಿದರು. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರಿ, ಇಂದು ಶುಭ ಶುಕ್ರವಾರ, ಗುಡ್ ಫ್ರೈಡೇ. ನಮ್ಮ ಕ್ರೈಸ್ತ ಸಮುದಾಯಕ್ಕೆ, ವಿಶ್ವಾಸಿಗಳಿಗೆ ಒಂದು ಪ್ರಮುಖವಾದಂಥ ದಿನ. December 25 ಹೇಗೆ ಯೇಸುವಿನ ಜನನ ಅತಿ ಮುಖ್ಯವಾದ ಒಂದು ಆಡಂಬರದ ಆಚರಣೆಯೋ, ಅದೇ ರೀತಿ ಇವತ್ತು ಶುಭ ಶುಕ್ರವಾರ ಯೇಸುವಿನ ಮರಣದ ಈ ಸ್ಮರಣೆ ಹಾಗೂ ಈ ಪ್ರಾರ್ಥನೆ ವಿಶೇಷವಾದದ್ದು. ಈ ತಪಸ್ಸು ಕಾಲದಲ್ಲಿ, ಈ ಪವಿತ್ರ ವಾರದಲ್ಲಿ ಈ ಶುಭ ಶುಕ್ರವಾರ ಬಹು ಪ್ರಮುಖವಾದಂಥ ದಿನವಾಗಿದೆ. ವರ್ಷ ಈ ಶುಭ ಶುಕ್ರವಾರದಂದು ಸಾವಿರಾರು ಜನರು ನಮ್ಮ ದೇವಾಲಯಗಳಲ್ಲಿ, ಚರ್ಚ್ಗಳಿಗೆ ಆಗಮಿಸಿ ಪ್ರಾರ್ಥಿಸಿ ವಿವಿಧ ಆರಾಧನೆ ವಿಧಿಯ ಸಾಂಗ್ಯಗಳಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡೆಯುವುದು. ಆದರೆ ಈ ವರ್ಷ
ನಾವು ಈ COVID-19 ಇದರಿಂದಾಗಿ ನಾವು ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ. ನಮ್ಮ ಈ ಒಂದು ವಿಶೇಷ ಆಚರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಆಗ್ತಾ ಇಲ್ಲ. ಆದರೂ ಮನೆಯಲ್ಲೇ ಇದ್ದುಕೊಂಡು ಕುಟುಂಬ ಸಮೇತ ಭಕ್ತಿ ಭಾವದಿಂದ ಈ ಆಚರಣೆಯಲ್ಲಿ ನೇರ ಪ್ರಸಾರದ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸ್ತಿದ್ದೀರಿ. ಖಂಡಿತವಾಗಲೂ ದೇವರು ನಿಮ್ಮನ್ನು ಆಶೀರ್ವದಿಸುವರು. ನಿಮ್ಮ ಭಕ್ತಿಯನ್ನ ದೇವರು ಗುರುತಿಸಿ ಏನೆಲ್ಲ ನಿಮಗೆ ಅಗತ್ಯವೋ, ಏನೆಲ್ಲ ನಿಮ್ಮ ಮೂಲಕ ಈ ನಾಡಿಗೂ ಈ ಜಗತ್ತಿಗೂ ಅವಶ್ಯಕವೋ ಅದನ್ನ ನೆರವೇರಿಸುವರು. ಪ್ರಿಯರೇ, ಈ ಶುಭ ಶುಕ್ರವಾರದಂದು ಎರಡು ಮೂರು ಮುಖ್ಯವಾದಂಥ ವಿಷಯಗಳನ್ನು ನಾವು ಧ್ಯಾನಿಸಬೇಕಾಗಿದೆ. ಮೊದಲನೇದಾಗಿ, ದೇವರು ನಮ್ಮೆಲ್ಲರನ್ನು ಪ್ರೀತಿಸುವಂತ ತಂದೆ. ಅವರು ನಮ್ಮೆಲ್ಲರನ್ನು ಪ್ರೀತಿಸುತ್ತಾರೆ. ಆದಿಯಿಂದಲೇ ನೋಡಿ, ನಮ್ಮ ಆದಿ ಪಿತೃರು ಅವರು ಅವಿಧೀಯತೆಯಿಂದ ಪಾಪವನ್ನು ಕಟ್ಟಿಕೊಂಡಾಗ ದೇವರು ಕೈ ಬಿಡಲಿಲ್ಲ. ತನ್ನ ಪುತ್ರ ಯೇಸುವಿನ ಲೋಕಕ್ಕೆ ಕಳುಹಿಸುವುದಾಗಿ ವಾಗ್ದಾನ ಮಾಡಿದರು. ಅದಕ್ಕಾಗಿ ಎಷ್ಟೊಂದು ಸಿದ್ಧತೆಯನ್ನು ಮಾಡಿದರು. ಶತಮಾನುಗಟ್ಟಲೆ ಅವರು ಪ್ರವಾದಿಗಳ ಮೂಲಕ, ಅರಸರುಗಳ ಮೂಲಕ, ಯಾಜಕರ ಮೂಲಕ, ಒಂದು ಕುಟುಂಬದ ಮೂಲಕ ವಿಶೇಷವಾದಂಥ ಸಿದ್ಧತೆಯನ್ನು ಮಾಡಿ ತನ್ನ ಪುತ್ರ ಯೇಸುವನ್ನು ಈ ಲೋಕಕ್ಕೆ ಕಳುಹಿಸಿದರು. ನಮ್ಮನ್ನು ಪ್ರೀತಿಸುವ ಸಲುವಾಗಿ, ನಮ್ಮ ಮೇಲೆ ಅಪಾರವಾದಂಥ ಪ್ರೀತಿ ಇದೆ ಎಂಬುದಕ್ಕೆ ಸಾಕ್ಷಿಯಾಗಿ, ಇಡೀ ತನ್ನ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ ಮೇಲೆ, ಮನುಷ್ಯನ ಅವತಾರವನ್ನು ಅವರು ತೆಗೆದುಕೊಂಡ ಮೇಲೆ, ಅವರ ಮೂಲಕ ಅವರ ಬೋಧನೆ ಮಾಡಿದಂಥ ಅದ್ಭುತ ಕಾರ್ಯಗಳು, ಆ ಯೇಸುವಿನ ಜೀವನ ಎಷ್ಟೊಂದು ಪರಿಣಾಮಕಾರಿಯಾಗಿತ್ತು. ಅನೇಕರಿಗೂ ಒಳಿತೇ ಆತರು ಮಾಡಿದರು. ಕಡೆಗೆ ಈ ಮನುಜ ಕುಲವನ್ನು ಎಷ್ಟೊಂದು ತಂದೆಯಾದ ದೇವರು ಪ್ರೀತಿಸ್ತಾರೆ ಎಂಬುದನ್ನು ಯೇಸು ಕ್ರಿಸ್ತರು ತನ್ನ ಒಂದು ಯಾತನೆ ಮರಣದ ಮೂಲಕ ತೋರಿಸಿಕೊಟ್ಟಿರುತ್ತಾರೆ. ಈ ಮನುಕುಲವನ್ನ ದೇವರು ಎಷ್ಟೊಂದು ಪ್ರೀತಿಸ್ತಾರೆ ಅಂತ ಹೇಳಿ ಅವರು ಶಿಲುಬೆಯನ್ನು ಹೊರುತ್ತಾ ಆ ಗೊಲ್ಗೊತ್ತ ಬೆಟ್ಟಕ್ಕೆ ಹೋಗಿ ಎಡವಿ ಬಿದ್ದು ಕೆಳಗೆ ಬಿದ್ದು ಎದ್ದು ರಕ್ತವನ್ನು ಸುರಿಸಿ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು ಆ ಕಠಿಣವಾದ ಯಾತನೆಯನ್ನು ಅನುಭವಿಸಿ ಅವಮಾನವನ್ನ ನಿಂದೆಯನ್ನ ಅವರು ಸ್ವೀಕರಿಸಿ ಕಡೆಗೆ ಶಿಲುಬೆಗೆ ಜಡಿಯಲ್ಪಟ್ಟು ಅವರು ಮೃತರಾದರು. ಪ್ರಿಯರೇ, ಇದು ದೇವರ ಪ್ರೀತಿಯನ್ನು ಸೂಚಿಸುತ್ತದೆ. ದೇವರು ನಮ್ಮನ್ನು ಪ್ರೀತಿಸುತ್ತಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಈ ಶುಭ ಶುಕ್ರವಾರ ನಮ್ಮೆಲ್ಲರಿಗೂ ಈ ಶುಭ ಸಂದೇಶವನ್ನು ತರುತ್ತಿದೆ. ದೇವರು ಇನ್ನೂ ನಮ್ಮನ್ನು ಪ್ರೀತಿಸುತ್ತಿದ್ದಾರೆ. ನಾವು ದೇವರನ್ನು ಮರೆತಿದ್ದರು, ದೇವರಿಂದ ದೂರವಾಗಿದ್ದರೂ ಕೂಡ ದೇವರು ನಮ್ಮನ್ನು ಪ್ರೀತಿಸುತ್ತಿದ್ದಾರೆ. ಎರಡನೇದಾಗಿ, ದೇವರು ತನ್ನ ಪುತ್ರ ಯೇಸುವಿನ ಮರಣದ ಮೂಲಕ ಒಂದು ಹೊಸ ನೂತನ ಒಡಂಬಡಿಕೆಯನ್ನ ಮನುಕುಲದೊಂದಿಗೆ ಮಾಡಿಕೊಂಡಿದ್ದಾರೆ. ಬೈಬಲ್ನಲ್ಲಿ ಮೊದಲನೇ ಭಾಗ ಹಳೆ ಒಡಂಬಡಿಕೆ, ಓಲ್ಡ್ ಟೆಸ್ಟಮೆಂಟ್. ಇಲ್ಲಿ ದೇವರು ಇಸ್ರಾಯೇಲ್ ಜನರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿರುವುದನ್ನು ನಾವು ಓದುತ್ತೇವೆ. ದೇವರಿಂದ ದೂರವಾಗಿದ್ದಾಗ, ಅನ್ಯ ದೇವರುಗಳನ್ನು ಆರಾಧಿಸಿದಾಗ, ಒಂದಿಷ್ಟು ದೇವರಿಗೆ ಬೇಸರ ಕೋಪ ಅಂತ ಹೇಳಿ ಬಂದಾಗ ದೇವರು ಮನಸೋತು ಈ ಜನರ ಮೇಲೆ ಪ್ರೀತಿಯನ್ನು ತೋರಿಸುತ್ತಾ ಒಂದು ನೂತನ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ. ಒಂದು ಪೀಠ, ಅಲ್ಲಿ ಒಂದು ಕುರಿಮರಿ, ಅದರ ಬಲಿ ಅರ್ಪಣೆ, ಆ ರಕ್ತವನ್ನು, ಪವಿತ್ರ ರಕ್ತವನ್ನು ಪೀಠದ ಮೇಲೂ ಜನರ ಮೇಲೂ ಪ್ರೋಕ್ಷಿಸಿ ಇನ್ನು ಮೇಲೆ ನೀವು ನನ್ನ ಪ್ರಜೆಗಳು, ನಾನು ನಿಮ್ಮ ದೇವರು ಅಂತೇಳಿ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ. ಇದು ಒಪ್ಪಂದವಲ್ಲ, ಒಡಂಬಡಿಕೆ, ನಿರಂತರ ಶಾಶ್ವತವಾದಂತ ಒಂದು ಕ್ರಿಯೆ. ದೇವರು ಈ ಒಂದು ಬಂಧನವನ್ನ ಏರ್ಪಡಿಸಿಕೊಂಡು ಬಾಂಧವ್ಯವನ್ನ ಜನರೊಂದಿಗೆ ಮಾಡಿಕೊಡುತ್ತಾರೆ. ಪ್ರಿಯರೇ, ಅದೇ ಒಡಂಬಡಿಕೆಯ ಇನ್ನು ನೂತನ ಒಡಂಬಡಿಕೆಯಾಗಿ ಯೇಸುವಿನ ಮರಣದಲ್ಲಿದೆ. ಯೇಸುವೇ ನೈಜ ಕುರಿಮರಿ, ಆ ಶಿಲುಬೆಯೇ ಬಲಿಪೀಠ. ಈ ಬಲಿಯನ್ನು ಅರ್ಪಿಸಿದವರು ಯೇಸು ಕ್ರಿಸ್ತರೇ ಮಹಾಯಾಜಕನಾಗಿ. ಅಂದಮೇಲೆ ಯೇಸುವೇ ಬಲಿವಸ್ತು, ಯೇಸುವೇ ಬಲಿಪೀಠ, ಯೇಸುವೇ ನೈಜ ಯಾಜಕ. ಇದರ ಮೂಲಕ
ದೇವರಿಗೂ ಮನುಷ್ಯನಿಗೂ ಒಂದು ಸೇತುವೆಯಾಗಿ ಯೇಸು ಇದ್ದಾರೆ. ಅವರ ಯಾತನೆ ಮತ್ತು ಮರಣ ಈ ಬಾಂಧವ್ಯವನ್ನು ಬಲಪಡಿಸಿದೆ. ದೇವರಿಂದ ದೂರವಾಗಿರುವಂತಹ ಮನುಕುಲವನ್ನ ಮರಳಿ ದೇವರ ತತ್ಸಂಬಂಧಕ್ಕೆ ಕೊಂಡು ಬಂದಿದೆ. ಇನ್ನು ನಾನು ನಿಮ್ಮ ದೇವರು, ನೀವು ನನ್ನ ಪ್ರಜೆಗಳು ಅಂತ ಹೇಳಿ ದೇವರು ಯೇಸುವಿನ ಪಾಡುವಾಗ ಮರಣದ ಮೂಲಕ ಅವರ ರಕ್ತವೇ ಒಂದು ಸಾಕ್ಷಿಯಾಗಿ ನಮ್ಮನ್ನ ಪವಿತ್ರಗೊಳಿಸಿದೆ. ಈ ಒಂದು ಬಾಂಧವ್ಯದಲ್ಲಿ ನಮ್ಮನ್ನು ಒಂದಾಗಿಸಿದೆ. ಮೂರನೇದಾಗಿ, ಈ ಒಂದು ಯೇಸುವಿನ ಮರಣ, ಅವರ ಪಾಡು ನಮ್ಮೆಲ್ಲರ ಪಾಪಗಳಿಗೆ ಪರಿಹಾರವಾಗಿದೆ. ನಮ್ಮೆಲ್ಲರ ಪಾಪಗಳಿಗೆ ಯೇಸು ಬಲಿ ಕಾಣಿಕೆಯಾಗಿ ದೇವರಿಗೆ ತನ್ನನ್ನೇ ಸಮರ್ಪಿಸಿಕೊಂಡಿದ್ದಾರೆ. ಪ್ರಿಯರೇ, ಪಾಪಗಳಿಗೆ ಪರಿಹಾರ. ಮನುಷ್ಯ ತನ್ನ ಪಾಪದ ಕ್ರಿಯೆಯಿಂದ ದೇವರಿಂದ ದೂರವಾಗುವಂತಹ ಸನ್ನಿವೇಶಗಳು ಅನೇಕ. ನಮ್ಮ ಸ್ವಾರ್ಥತೆ, ನಮ್ಮ ಒಂದು ಅಸೂಹೆ, ನಮ್ಮಲ್ಲಿರುವಂತಹ ಸ್ವಾರ್ಥ ಜೀವನ, ಪರಸ್ಪರ ಗೌರವವಿಲ್ಲದೆ, ಪರಸ್ಪರ ಒಂದು ಅನ್ಯೋನ್ಯತೆ ಇಲ್ಲದೆ ನಮ್ಮದೇ ಆದಂತಹ ಲೋಕವನ್ನು ಸೃಷ್ಟಿಸಿಕೊಂಡು ನಾನು ನನ್ನದು ನನಗೆ ಅಂತ ಹೇಳಿಕೊಂಡು ಬಾಳುವಾಗ, ಇತರರನ್ನು ಮರೆತು ಬಾಳುವಾಗ ದೇವರನ್ನೇ ಮರೆತು ಬಾಳ್ತೀವಿ. ಯಾಕಂದ್ರೆ ನಾವೆಲ್ಲರೂ ಈ ಲೋಕದಲ್ಲಿರುವವರು ದೇವರ ಸೃಷ್ಟಿಗಳು, ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿರುವರು. ಇಡೀ ವಿಶ್ವವೇ ಒಂದು ದೊಡ್ಡ ಕುಟುಂಬ. ನಾವೆಲ್ಲರೂ ಈ ಏಕ ಕುಟುಂಬಕ್ಕೆ ಸೇರಿದ ಸದಸ್ಯರು. ಯಾವುದೇ ಹಿನ್ನೆಲೆಯಿಂದ ಬಂದಿದ್ರು ಸರಿ, ಯಾವುದೇ ಜಾತಿ ಜನಾಂಗ ಧರ್ಮಕ್ಕೆ ಸೇರಿದ್ರು ಸರಿ, ನಾವೆಲ್ಲರೂ ನರಮಾನವರು. ದೇವರನ್ನು ಅವಲಂಬಿತರಾಗಿ ನಾವು ಬಾಳ್ತಾ ಇದ್ದೀವಿ. ದೇವರ ದಯೆ ಕರುಣೆ ನಮಗೆ ಅಗತ್ಯ, ಅವರ ಪ್ರೀತಿ ಕ್ಷಮೆ ನಮಗೆ ಅಗತ್ಯ. ಇವತ್ತು ಯೇಸು ಕ್ರಿಸ್ತರು ತನ್ನ ಯಾತನೆ ಮತ್ತು ಮರಣದ ಮೂಲಕ ನಮ್ಮೆಲ್ಲರ ಪಾಪಗಳಿಗೆ ಅವರು ಬಲಿಯರ್ಪಣೆಯಾಗಿದ್ದಾರೆ. ಮರಳಿ ನಮ್ಮ ಮೇಲಿರುವಂತಹ ಪ್ರೀತಿಯಿಂದ ತಂದೆಯಾದ ದೇವರ ಮಕ್ಕಳಾಗಿ ನಮ್ಮನ್ನು ಪರಿವರ್ತಿಸುವ ಸಲುವಾಗಿ, ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಮನುಷ್ಯನಿಗೆ ಪಾಪದ ಅರಿವೇ ಕಡಿಮೆಯಾಗಿದೆ. ಪಾಪದ ಅರಿವು ಕೊರತೆ ಇದೆ. ನಾವು ಯಾವ ಮಟ್ಟಿಗೆ ಹೋಗಿದ್ದೀವಿ ಅಂದ್ರೆ ಪಾಪದ ಪ್ರವೃತ್ತಿಯಲ್ಲಿ ಒಳಪಟ್ಟು ಪಾಪಗಳನ್ನ ಕಟ್ಟಿಕೊಂಡು ಮಾಡುತ್ತಾ ಸುಳ್ಳು ಹೇಳ್ತಾ ಕೆಟ್ಟ ಕೆಲಸಗಳು ಮಾಡುತ್ತಾ ಪರಸ್ಪರ ಪ್ರೀತಿ ಅನ್ಯೂನತೆ ಕ್ಷಮಾಗುಣೆ ಗುಣ ಅಥವಾ ದಯೆ ಇಲ್ಲದೆ ಒಂಥರ ಮಾಮೂಲು ಜೀವನವಾಗ್ಬಿಟ್ಟು ಪಾಪದ ಅರಿವೇ ಇಲ್ಲ. ತಪ್ಪು ಅಂದ್ರೆ ಹೇಳಿದ್ರೆ ಆ ಒಂದು ಮನಸಾಕ್ಷಿಯೇ ಇಲ್ಲದೆ ಇರುವಂತ, ಇತರರಿಗೆ ಏನಾಗುತ್ತೆ, ಇತರ ನನ್ನಿಂದ ಎಷ್ಟೊಂದು ತೊಂದರೆ ಆಗ್ತಿದೆ, ಇತರರ ಹೆಸರಾಗ್ಬೋದು, ಇತರರ ಜೀವನವೂ ಆಗ್ಬೋದು, ಇತರರ ಭವಿಷ್ಯವೂ ಆಗ್ಬೋದು, ಇದನ್ನೆಲ್ಲ ಮರೆತು ಬಾಳುವಂಥದ್ದು ಪಾಪದ ಅರಿವೇ ಇಲ್ಲದೇ ಇರುವಾಗ. ನಾನು ನನ್ನದೇ ಅಂತ ಹೇಳ್ಕೊಂಡು ಬಾಳುವಾಗ ಈ ಪಾಪದ ಅರಿವಿರುವುದಿಲ್ಲ. ನಾವುಗಳು ಮಾಡುವಂಥ ಒಂದೊಂದು ಒಳ್ಳೆಯ ಕಾರ್ಯವು ಇತರರಿಗೆ ಒಳಿತು ಅಂತ ಹೇಳುವಾಗ ದೇವರಿಗೆ ಮಹಿಮೆ, ಈ ಲೋಕ ಕಲ್ಯಾಣಕ್ಕೆ ಅದು ಒಳ್ಳೆಯದಾಗುತ್ತೆ. ಯಾವಾಗ ನಾವು ಪರಸ್ಪರ ಒಳಿತು ಅಂತ ಹೇಳಿ ಬಾಳದೆ ನಮ್ಮದೇ ಆದ ಸ್ವಾರ್ಥದಲ್ಲಿ ನಮ್ಮದೇ ಆದಂಥ ಮನೋಭಾವದಿಂದ ಬಾಳ್ತೀವೋ ಆಗ ನಮಗೆ ಮಾತ್ರ ಅದು ಹಾನಿಯಲ್ಲ, ಇತರರಿಗೂ ತೊಂದರೆ, ಇತರರಿಗೂ ಕೇಡು. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರ ಈ ಯಾತನೆ ಹಾಗೂ ಮರಣದ ಸ್ಮರಣೆ ದಿನವಾದಂತಹ ಇವತ್ತು ಗುಡ್ ಫ್ರೈಡೆ, ದೇವರು ನಮ್ಮನ್ನು ಪ್ರೀತಿಸುವವರು ಎಂಬುದನ್ನು ಮರೆಯುವುದು ಬೇಡ. ಅಂತೆಯೇ ನಾನು ದೇವರನ್ನು ಪ್ರೀತಿಸಬೇಕು, ಕಣ್ಣಿಗೆ ಕಾಣುವಂತ ನನ್ನ ಸಹೋದರ ಸಹೋದರಿಯರನ್ನು ನಾನು ಪ್ರೀತಿಸಬೇಕು. ಎರಡನೇದಾಗಿ, ದೇವರು ಒಂದು ಅವಕಾಶವನ್ನು ನಮಗೆ ಪದೇ ಪದೇ ಕೊಡ್ತಾರೆ ದೇವರೊಂದಿಗೆ ಅನ್ಯೋನ್ಯತೆಯಿಂದ ಬಾಳಲು, ಭಕ್ತಿ ಭಾವದಿಂದ ಆಧ್ಯಾತ್ಮಿಕವಾಗಿ ಬೆಳೆಯಲು. ಆ ಒಂದು ದೈವ ಅನುಭವದಲ್ಲಿ, ದೇವರ ಒಂದು ನಂಬಿಕೆಯಲ್ಲಿ ಬಾಳ್ಲಿಕ್ಕೆ ಬೆಳಿಲಿಕ್ಕೆ ನಾವು ಮುಂದಾಗಬೇಕು. ಮೂರನೇದಾಗಿ, ನಾವು ಪಾಪವನ್ನು ತೊರೆದು ಪುಣ್ಯದೆಡೆಗೆ ಹೋಗಿ ನಾವು ಪವಿತ್ರತೆಯನ್ನು ಪಡೆದುಕೊಂಡು ನಾವು ದೇವರ ಮಕ್ಕಳಾಗಿಯೇ ಬಾಳ್ಲಿಕ್ಕೆ ಮುಂದಾಗಬೇಕು. ಈ ಕೊರೋನಾ ವೈರಸ್ಸಿನ ಈ ಒಂದು ತೊಂದರೆಯಾದಂಥ ಒಂದು ಸನ್ನಿವೇಶದಲ್ಲಿ ಇಡೀ ಜಗತ್ತಿಗಾಗಿ ಪ್ರಾರ್ಥಿಸೋಣ. ಎಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ಒಂದು ಕೆಲಸವನ್ನು ಒಟ್ಟಿಗೆ ಮಾಡಬೇಕಾಗಿದೆ. ಇಡೀ ಮನುಕುಲಕ್ಕೆ, ನಮ್ಮ ನಾಡಿಗೆ, ಎಲ್ಲ ಜನತೆಗೆ ಒಳ್ಳೇದಾಗಬೇಕು ಅಂದರೆ ಜವಾಬ್ದಾರಿತವಾಗಿ ದೇವರಲ್ಲಿ ನಂಬಿಕೆಯನ್ನಿರಿಸಿ
ಪರಸ್ಪರರ ಒಳಿತಿಗಾಗಿ ನಾವು ಶ್ರಮಿಸೋಣ, ಪ್ರಾರ್ಥಿಸೋಣ, ಆ ದೇವರ ಭಕ್ತಿಯಲ್ಲಿ ಯಾವತ್ತೂ ನಾವು ಪ್ರವರ್ತಿಸೋಣ. ಆಮೇನ್. ಈಗ ಮೊಣಕಾಲಾಕಿ ಸಾಂಭ್ರಮಿಕ ಪ್ರಾರ್ಥನೆಗಳಲ್ಲಿ ಭಾಗವಹಿಸೋಣ. ಸರ್ವರ ಅಗತ್ಯಗಳಿಗಾಗಿ ನಾವು ಈಗ ಪ್ರಾರ್ಥಿಸಲು ಮುಂದಾಗೋಣ. ಅತಿ ಪ್ರಿಯರೇ, ಈ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಭಾಗವಹಿಸೋಣ. ಪವಿತ್ರ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಿಮ್ಮ ಮಹಿಮೆಯನ್ನು ಕ್ರಿಸ್ತರಲ್ಲಿ ಎಲ್ಲಾ ಜನಾಂಗಗಳಿಗೆ ಪ್ರಕಟಿಸಿದಿರಿ. ನಿಮ್ಮ ದಯಾ ಕಾರ್ಯಗಳನ್ನು ಕಾದಿರಿಸಿರಿ. ಹೀಗೆ ವಿಶ್ವವ್ಯಾಪ್ತಿಯಾಗಿರುವ ನಿಮ್ಮ ಧರ್ಮಸಭೆಯು ವಿಶ್ವಾಸದಲ್ಲಿ ಸ್ಥಿರವಾಗಿದ್ದು ನಿಮ್ಮ ನಾಮದಲ್ಲಿ ನಿರಂತರವಾಗಿ ನಿವೇದಿಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ವಿಶ್ವಗುರು ಫ್ರಾನ್ಸಿಸ್ ರವರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ನಿಯಮದ ಪ್ರಕಾರ ಸಕಲವೂ ನೆಲೆಗೊಂಡಿದೆ. ನಮ್ಮ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ನೀವು ನಮಗಾಗಿ ಆರಿಸಿಕೊಂಡಿರುವ ವಿಶ್ವಗುರುವನ್ನು ನಿಮ್ಮ ಕರುಣೆಯಿಂದ ಕಾಪಾಡಿರಿ. ಹೀಗೆ ಸೃಷ್ಟಿಕರ್ತರಾದ ನಿಮ್ಮ ಆಳ್ವಿಕೆಯಲ್ಲಿರುವ ಕ್ರೈಸ್ತ ಪ್ರಜೆ ಅವರ ಅಧೀನದಲ್ಲಿ ತನ್ನ ವಿಶ್ವಾಸದ ಪುಣ್ಯ ಫಲಗಳಲ್ಲಿ ಪ್ರವರ್ಧಿಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯಾಜಕ ವರ್ಗದವರಿಗಾಗಿ ಹಾಗೂ ಭಕ್ತ ಸಮುದಾಯಕ್ಕಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಪವಿತ್ರಾತ್ಮರ ಮುಖಾಂತರ ಧರ್ಮಸಭೆಯ ಪೂರ್ಣ ಶರೀರವನ್ನು ಪಾವನಗೊಳಿಸಿ ಪರಿಪಾಲಿಸುತ್ತೀರಿ. ನಿಮ್ಮ ಸೇವಾ ವರ್ಗದವರಿಗಾಗಿ ನಾವು ಮಾಡುವ ದೀನ ಪ್ರಾರ್ಥನೆಗಳನ್ನು ಆಲಿಸಿರಿ. ನಿಮ್ಮ ಕೃಪಾವರದ ಕೊಡುಗೆಯಿಂದ ಅವರು ನಿಮಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದೀಕ್ಷಾ ಸ್ಥಾನದ ಅಭ್ಯರ್ಥಿಗಳಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಿಮ್ಮ ಧರ್ಮಸಭೆಯನ್ನು ಯಾವಾಗಲೂ ಹೊಸ ಸಂತತಿಯಿಂದ ಫಲವತ್ತಾಗಿ ಮಾಡುತ್ತೀರಿ. ದೀಕ್ಷಾ ಸ್ನಾನದ ಅಭ್ಯರ್ಥಿಗಳ ವಿಶ್ವಾಸವನ್ನು ಜ್ಞಾನವನ್ನು ಹೆಚ್ಚಿಸಿರಿ. ಹೀಗೆ ಇವರು ದೀಕ್ಷಾ ಸ್ನಾನದ ಬುಗ್ಗೆಯಲ್ಲಿ ಹೊಸದಾಗಿ ಹುಟ್ಟಿ ನಿಮ್ಮ ದತ್ತು ಮಕ್ಕಳ ಸಮೂಹಕ್ಕೆ ಸೇರುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕ್ರೈಸ್ತರ ಐಕ್ಯತೆಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಚದುರಿ ಹೋದುದನ್ನು ಒಟ್ಟುಗೂಡಿಸಿ ಒಟ್ಟುಗೂಡಿಸಿದನ್ನು ಸಂರಕ್ಷಿಸುತ್ತೀರಿ. ನಿಮ್ಮ ಪುತ್ರರ ಮಂದೆಯನ್ನು ಕರುಣೆಯಿಂದ ಈಕ್ಷಿಸಿರಿ. ಒಂದೇ ದೀಕ್ಷಾ ಸ್ನಾನದಿಂದ ಪುನೀತರಾದ ಅವರೆಲ್ಲರೂ ವಿಶ್ವಾಸದ ಸಮಗ್ರತೆಯಲ್ಲೂ ಪ್ರೀತಿಯ ಬಾಂಧವ್ಯದಲ್ಲೂ ಒಂದಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಯಹೂದ್ಯ ಜನಾಂಗದವರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ವಾಗ್ದಾನಗಳನ್ನು ಅಬ್ರಾಹ್ಮನಿಗೂ ಅವನ ಸಂತತಿಗೂ ದಯಪಾಲಿಸಿದ್ದೀರಿ. ನಿಮ್ಮ ಧರ್ಮಸಭೆಯ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ಹೀಗೆ ನೀವು ನಿಮ್ಮ ಸ್ವಂತ ಪ್ರಜೆಯನ್ನಾಗಿ ಮೊದಲು ಆರಿಸಿಕೊಂಡ ಅವರು ರಕ್ಷಣೆಯ ಸಂಪೂರ್ಣತೆಯನ್ನು ಹೊಂದುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರೈಸ್ತೇತರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಕ್ರಿಸ್ತರನ್ನು ವಿಶ್ವಾಸಿಸದೇ ಇರುವವರು ನಿಮ್ಮ ಸಮ್ಮುಖದಲ್ಲಿ ಪ್ರಾಮಾಣಿಕ ಹೃದಯದಿಂದ ನಡೆಯುತ್ತಾ ಸತ್ಯವನ್ನು ಕಂಡರಿಯಲಿ.
ನಾವು ಪರಸ್ಪರ ಪ್ರೀತಿಯಲ್ಲಿ ಎಡಬಿಡದೆ ಪ್ರವರ್ಧಿಸುತ್ತಾ ನಿಮ್ಮ ಜೀವನದ ರಹಸ್ಯಗಳನ್ನು ಹೆಚ್ಚು ಹೆಚ್ಚಾಗಿ ಅರಿತುಕೊಳ್ಳಲು ಶ್ರಮಿಸುತ್ತಾ ಪ್ರಪಂಚದಲ್ಲಿ ನಿಮ್ಮ ಪ್ರೀತಿಗೆ ಅತ್ಯುತ್ತಮ ಸಾಕ್ಷಿಗಳಾಗಿ ಬಾಳುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾಸ್ತಿಕರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ಸಕಲ ಮಾನವರನ್ನು ಸೃಷ್ಟಿಸಿದ್ದೀರಿ. ಹೀಗೆ ಇವರು ನಿಮ್ಮನ್ನು ಸದಾ ಅರಸುತ್ತಾ ನಿಮ್ಮನ್ನು ಕಂಡುಕೊಂಡು ನಿಮ್ಮಲ್ಲಿ ನಿರಮಿಸುವಂತೆ ಮಾಡಿರಿ. ಎಲ್ಲ ಹಾನಿಕರ ಹಡ್ಡಿ ಆತಂಕಗಳ ನಡುವೆಯೂ ಎಲ್ಲರೂ ನಿಮ್ಮ ಪಿತೃವಾತ್ಸಲ್ಯದ ಚಿಹ್ನೆಗಳನ್ನು, ನಿಮ್ಮಲ್ಲಿ ವಿಶ್ವಾಸವಿಟ್ಟವರ ಸತ್ಕಾರ್ಯಗಳ ಸಾಕ್ಷ್ಯವನ್ನು ಕಂಡರಿತು ನೀವೊಬ್ಬರೇ ನಿಜವಾದ ದೇವರೆಂದು, ಮಾನವ ಕುಲದ ತಂದೆಯೆಂದು ಆನಂದದಿಂದ ನಿವೇದಿಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಾರ್ವಜನಿಕರ ಸೇವೆಯಲ್ಲಿರುವವರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಸರ್ವರ ಹೃದಯಗಳು, ಜನತೆಯ ಹಕ್ಕುಗಳು ನಿಮ್ಮ ಕೈಯಲ್ಲಿವೆ. ನಮ್ಮನ್ನು ಅಧಿಕಾರದಿಂದ ಆಳುವವರನ್ನು ಪ್ರಸನ್ನತೆಯಿಂದ ವೀಕ್ಷಿಸಿರಿ. ಹೀಗೆ ಪ್ರಪಂಚದ ಎಲ್ಲೆಡೆಯೂ ಜನತೆಯ ಸಮೃದ್ಧಿಯೂ, ಶಾಂತಿಯ ಭರವಸೆಯೂ, ಧಾರ್ಮಿಕ ಸ್ವತಂತ್ರವೂ ನಿಮ್ಮ ಕೊಡುಗೆಯ ಫಲವಾಗಿ ಸುಭದ್ರವಾಗಿ ನೆಲೆಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂಕಟಕ್ಕೆ ಒಳಗಾಗಿರುವವರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ದುಃಖ ಪಡುವವರಿಗೆ ಉಪಶಮನವು, ಕಷ್ಟಪಡುವವರಿಗೆ ಶಕ್ತಿ ಸಾಮರ್ಥ್ಯವೂ ನೀವೇ. ಯಾವ ಸಂಕಟದಲ್ಲೇ ಆಗಲಿ ನಿಮಗೆ ಮೊರೆ ಇಡುವವರ ಪ್ರಾರ್ಥನೆ ನಿಮ್ಮ ಸನ್ನಿಧಿ ಸೇರಲಿ. ಎಲ್ಲರೂ ತಮ್ಮ ತಮ್ಮ ಅವಶ್ಯಕತೆಗಳಲ್ಲಿ ನಿಮ್ಮ ಕರುಣೆಯನ್ನು ಪಡೆದುದಕ್ಕಾಗಿ ಸಂತೋಷಿಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕೊರೋನಾ ವೈರಸ್ನಿಂದ ಪೀಡಿತರಿಗಾಗಿ ಪ್ರಾರ್ಥಿಸೋಣ. ಶ್ರೇಷ್ಠ ವೈದ್ಯರು ಹಾಗೂ ಸಿದ್ಧೌಷಧಿಯೂ ಆಗಿರುವ ಕರುಣಾಮಯಿ ಯೇಸು ದೇವರೇ, ಇಡೀ ವಿಶ್ವವು ಕೊರೋನಾ ವೈರಸ್ನಿಂದ ತತ್ತಲಿಸಿದೆ. ಇದರಿಂದ ಬಾಧಿತರಾಗಿರುವವರಿಗೆ ಸೌಖ್ಯವನ್ನು ನೀಡಿರಿ. ಇದರ ವಿರುದ್ಧ ಹೋರಾಡುತ್ತಿರುವ ಸರ್ಕಾರದ ಅಧಿಕಾರಿಗಳನ್ನು, ವೈದ್ಯರನ್ನು, ದಾದಿಯರು ಹಾಗೂ ಸಂಘ ಸಂಸ್ಥೆಗೆ ಎಲ್ಲವನ್ನು ಆಶೀರ್ವದಿಸಿರಿ. ಅವರ ಕಾರ್ಯದಲ್ಲಿ ಸಫಲತೆಯನ್ನು ನೀಡಿರಿ. ಇಡೀ ಮನುಕುಲವನ್ನು ಕಾಪಾಡಿರಿ. ನಮ್ಮ ನಾಡಿಗೂ ಜನತೆಗೂ ಸಂರಕ್ಷಣೆಯನ್ನು ಕರುಣಿಸಿರಿ. ಬಡವರನ್ನು ಹಾಗೂ ನಿರ್ಗತಿಕರನ್ನು ಆಶೀರ್ವದಿಸಿರಿ. ನಿಮ್ಮ ದಯೆ ನಮ್ಮ ಮೇಲೆ ಸದಾ ಇರಲಿ. ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಶಿಲುಬೆಗೆ ಸನ್ಮಾನ. ರಕ್ಷಕರು ತೂಗಾಡಿದ್ದು ಇದರ ಮೇಲೆ ಬನ್ನಿರಿ ಆರಾಧಿಸೋಣ. ಇಗೋ ಶಿಲುವೆ ಮರ, ಲೋಕರಕ್ಷಕರು ತೂಗಾಡಿದ್ದು ಇದರ ಮೇಲೆ ಬನ್ನಿ ಆರಾಧಿಸೋಣ.
ಶಿಲುಬೆ ಮರ ಲೋಕರಕ್ಷಕರು ತೂಗಾಡಿದ್ದು ಇದರ ಮೇಲೆ ಬನ್ನಿರಿ ಆರಾಧಿಸೋಣ ಶಿಲುಬೆಗಳ ನನ್ನ ನೋವುಗಳ ಹೊತ್ತೈಸುವೆ ವಂದನೆ ನನ್ನ ನೀಚ ಜೀವದ ಮುಕ್ತಿಗೆ ಜೀವ ನೀಡಿದ ಯೇಸುವೆ ವಂದನೆ ನನ್ನ ಶಿಲುಬೆಗಳ ನನ್ನ ನೋವುಗಳ ಹೊತ್ತೈಸುವೆ ವಂದನೆ ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಸ್ವೀಕಾರವು ನಮ್ಮನ್ನು ನ್ಯಾಯ ತೀರ್ಪಕ್ಕೂ ಖಂಡನೆ ಗುರಿ ಮಾಡದಿರಲಿ. ಆದರೆ ನಿಮ್ಮ ಪ್ರೀತಿಯ ದಯೆಯಿಂದ ನಮ್ಮ ದೇಹಾತ್ಮಕ್ಕೆ ಹಾಗೂ ರಕ್ಷಣೆಯ ಗುಣಪಡಿಸುವಂತಹ ಶುದ್ಧ ಔಷಧಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ. ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರವು ನಮ್ಮನ್ನು ಕಾಪಾಡಲಿ. ಈಗ ಪ್ರಭು ಯೇಸು ಕ್ರಿಸ್ತ ನಮ್ಮ ಹೃದಯದಲ್ಲಿ ಆಗಮಿಸಲು ಎಲ್ಲರೂ ಸೇರಿ ಪ್ರಾರ್ಥಿಸೋಣ. ಪ್ರಭುವೇ, ನೀವು ನನ್ನ ಮನೆಯಲ್ಲಿ ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೂ ಒಂದೇ ಒಂದು ಮಾತನ್ನು ನುಡಿಯಿರಿ ಎಂದು ಪ್ರಾರ್ಥಿಸಿದ ಶತಾಧಿಪತಿಯಂತೆ ನಾವು ಈಗ ನಿಮ್ಮ ಪವಿತ್ರ ಪಾದಕ್ಕೆ ಶರಣಾಗಿ ಪ್ರಾರ್ಥಿಸುತ್ತೇವೆ. ಪ್ರಿಯ ಯೇಸುವೆ, ನಾವು ಅಯೋಗ್ಯರಾಗಿದ್ದರೂ ನಮ್ಮ ಅಯೋಗ್ಯತೆಯನ್ನು ಲೆಕ್ಕಿಸದೆ ನಮ್ಮ ಹೃದಯಗಳಿಗೆ ಆಗಮಿಸಿರಿ. ನಿಮ್ಮ ಪ್ರೀತಿಯಲ್ಲಿಯೂ ಅನುಗ್ರಹದಲ್ಲಿಯೂ ನಾವು ನೆಲೆಸಲು ನಮ್ಮಲ್ಲಿಗೆ ಬನ್ನಿ. ನಿಮ್ಮ ಮಕ್ಕಳಾಗಿ, ಜೀವಂತ ಸಾಕ್ಷಿಗಳಾಗಿ, ನಿಮ್ಮ ಶುಭ ಸಂದೇಶದಂತೆ ಜೀವಿಸುವವರಿಗಾಗಿ ನಮ್ಮನ್ನು ಮಾರ್ಪಡಿಸಲು ಬನ್ನಿ. ತಂದೆಯ ಚಿತ್ತದಂತೆ ಜೀವಿಸಲು ನಮಗೆ ನೆರವಾಗಲು ಬನ್ನಿ. ಸತ್ಕ್ರಿಯೆಗಳನ್ನು ಮಾಡಲು ಆಸಕ್ತಿಯುಳ್ಳವರಾಗಿ, ಎಲ್ಲಾ ಕೇಡುಗಳಿಂದಲೂ ಬಿಡುಗಡೆ ಹೊಂದಿದವರಾಗಿ ಜೀವಿಸಲು ನಮ್ಮ
ನಮ್ಮನ್ನು ಮುನ್ನಡೆಸಲು ಬನ್ನಿ. ಎಲ್ಲಾ ಒಳಿತಿನಿಂದಲೂ ವರದಾನಗಳಿಂದಲೂ ನಮ್ಮನ್ನು ತುಂಬಿಸಲು ಬನ್ನಿ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನಿನ್ನೆ ಹಾಗೆ ಪವಿತ್ರ ಗುರುವಾರದಂತೆಯೇ ಈ ಶುಭ ಶುಕ್ರವಾರದಂದು ಕೂಡ ಕಡೆಯ ಅಂತ್ಯದ ಆಶೀರ್ವಾದ ಇರುವುದಿಲ್ಲ. ಈ ಅಂತ್ಯ ಪ್ರಾರ್ಥನೆಯ ನಂತರ ಈ ಆರಾಧನೆ ವಿಧಿ ಮುಕ್ತಾಯಗೊಳ್ಳುತ್ತಿದೆ. ಈ ಸಮಯದಲ್ಲಿ ನೇರ ಪ್ರಸಾರದಲ್ಲಿ ನಿಮ್ಮ ಮನೆಯಲ್ಲೇ ಕುಳಿತು ಪ್ರಾರ್ಥಿಸುತ್ತಾ ಈ ಆರಾಧನೆ ವಿಧಿಯಲ್ಲಿ ಭಕ್ತಿಯಿಂದ ನೀವು ಭಾಗವಹಿಸುತ್ತಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ನೇರ ಪ್ರಸಾರದ ಕಾರ್ಯಕ್ಕಾಗಿ ಶ್ರಮಿಸಿದ ಎಲ್ಲರಿಗೂ ನನ್ನ ಹಾಗೂ ಕ್ರೈಸ್ತ ಸಮುದಾಯದ ಪರವಾಗಿ ವಂದನೆಗಳು. ಪವರ್ ಟಿವಿಯ ಎಲ್ಲ ಮೈಸೂರು ಶಾಖೆಯ ಸಿಬ್ಬಂದಿಗಳು, ಕೃಷ್ಣಕುಮಾರ್ ಅವರು, ಹರೀಶ್ ಅವರು ಹಾಗೂ ರಾಜೇಶ್ ಇವರೆಲ್ಲರಿಗೂ ಮತ್ತು ನನ್ನ ಜೊತೆ ಕೈಜೋಡಿಸಿದ ಸರ್ವರಿಗೂ ನಾನು ವಿಶೇಷವಾಗಿ ಕೃತಜ್ಞತೆ, ದೇವರ ಆಶೀರ್ವಾದವನ್ನು ಕೋರುತ್ತೇನೆ. ನಾಳೆ ದಿನ ಸಂಜೆ 5 ಗಂಟೆಗೆ ಪವಿತ್ರ ಶನಿವಾರದ ವಿಶೇಷ ಆರಾಧನೆ ವಿಧಿ ಇರುತ್ತದೆ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಕ್ರೈಸ್ತರ ಪವಿತ್ರ ಮರಣ ಮತ್ತು ಪುನರುತ್ಥಾನದ ಮೂಲಕ ನೀವು ನಮಗೆ ಜೀವನವನ್ನು ಮರಳಿ ದಯಪಾಲಿಸುತ್ತೀರಿ, ನಿಮ್ಮ ದಯಾ ಕಾರ್ಯವನ್ನು ನಮ್ಮಲ್ಲಿ ಸಂರಕ್ಷಿಸುತ್ತೀರಿ. ಹೀಗೆ ಪರಮರಹಸ್ಯದಲ್ಲಿ ಭಾಗಿಗಳಾದ ನಾವು ನಿಮ್ಮ ಭಕ್ತಿಯಲ್ಲಿ ಸತತವು ಜೀವಿಸುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಶಿರವಾಗಿ ದೇವರ ಆಶೀರ್ವಾದ ಪಡೆಯಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯೊಂದಿಗೆ ನಿಮ್ಮ ಪುತ್ರರ ಮರಣವನ್ನು ಸನ್ಮಾನಿಸಿದ ಈ ಪ್ರಜೆಯ ಮೇಲೆ ನಿಮ್ಮ ಆಶೀರ್ವಾದವು ಹೇರಳವಾಗಿ ಇಳಿದು ಬರಲಿ, ಅದಕ್ಕೆ ಕ್ಷಮೆ ದೊರಕಲಿ, ಉಪಶಮನ ಲಭಿಸಲಿ, ಅದರ ಪವಿತ್ರ ವಿಶ್ವಾಸವು ಪ್ರವರ್ಧಿಸಲಿ, ಅದರ ನಿತ್ಯ ರಕ್ಷಣೆಯು ಸ್ಥಿರವಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಹಾಡಿ ರೆಕಾರ್ಡ್ ಮಾಡಿ ನಮಗೆ ಕಳುಹಿಸಿಕೊಡಿ. ದಯವಿಟ್ಟು ಟಿಕ್ಟಾಕ್ ವಿಡಿಯೋಗಳನ್ನ ಕಳುಹಿಸಬೇಡಿ. ಇಂದು ಸಂಜೆ 6 ಗಂಟೆಯೊಳಗೆ ನಿಮ್ಮ ವಿಡಿಯೋ ಕಳುಹಿಸಿ. ನಮ್ಮ ವಾಟ್ಸ್ಆಪ್ ನಂಬರ್ 6363922501. ಕೊರೋನಾ ಸಂಕಷ್ಟದಲ್ಲೂ ಜನರಿಗೆ ಸಹಾಯ ಹಸ್ತ.